ರಾಜ್ಯದಲ್ಲಿ ಜೆ ಡಿ ಎಸ್ ಒಂದು ಕಡೆ ಪಂಚಾಯತ್ರೆ ಮಾಡ್ತಾ ಇದೆ, ಬಿಜೆಪಿ ಜನಸಂಕಲ್ಪ ಯಾತ್ರೆ ಮಾಡ್ತಾ ಇದೆ, ಕಾಂಗ್ರೆಸ್ ಯಾತ್ರೆ ಮುಂದೆ ತಟಸ್ಥ ಆಗಿದೆ. ಪ್ರತಾಪಣ ತಟಸ್ಥ ಆಗಿಲ್ಲ, ನಾವು ಸಹ ಜಿಲ್ಲಾ ಮಟ್ಟದ ತಾಲೂಕು ನಾಯಕತ್ವದಲ್ಲಿ ಸಭೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಆದರೆ ಅದಕ್ಕಿಂತ ಚುನಾವಣೆ ರಾಜಕೀಯಕ್ಕಿಂತ ಈ ಸೆಷನ್ ಅಸೆಂಬ್ಲಿ ಅಧಿವೇಶನ, ಇದರಲ್ಲಿ ಜನಪರ ಸಮಸ್ಯೆ, ರೈತರ ಸಮಸ್ಯೆ, ಇವತ್ತು ಗುಂಡಿ ಮುಚ್ಚಕ್ಕಾಗಿಲ್ಲ ಸರ್ಕಾರಕ್ಕೆ, ಇವತ್ತು ಆಶ್ರಯ ಮನೆ ಒಂದು ಕೊಟ್ಟಿಲ್ಲ, ಬೈಸಿಕಲ್ ಕೊಟ್ಟಿಲ್ಲ, ರೈತರು ಬಾಕಿ ಇದೆ, ಇದೆಲ್ಲ ಸಮಸ್ಯೆನ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಲ್ಲ. ನಾವು ಅಸೆಂಬ್ಲಿ ಚರ್ಚೆ ಮಾಡೋದು ಬಿಟ್ಕೊಂಡು ನಾವು ರಾಜಕೀಯ ಚುನಾವಣೆಗೋಸ್ಕರ ತಯಾರು ಮಾಡ್ಕೊಳೋದು ನಮಗೆ ಗೆಲ್ಸಿರೋದೆ. ಅದಕ್ಕೆ ಇವತ್ತು ಜನತಾದಳದವರು ನಮ್ಮ ಅಸೆಂಬ್ಲಿ ಮುಖ್ಯ ಅಲ್ಲ, ಪಂಚರತ್ನ ಯಾತ್ರೆ ಮುಖ್ಯ ಅಂದರೆ ನಾವು ಚುನಾವಣೆಯಲ್ಲಿ ಯಾಕೆ ಇರ್ಬೇಕು, ಚುನಾವಣೆಗೆ ಯಾಕೆ ಹೋಗ್ಬೇಕು? ಪಕ್ಷ ಸಂಘಟನೆಗೋಸ್ಕರ ಯಾತ್ರೆ ಮಾಡ್ತಾ ಇಲ್ಲ, ಪಕ್ಷ ಸಂಘಟನೆ ಮಾಡಬೇಡ ಅಂತ ಹೇಳಲ್ಲ. ಆದರೆ ಅಸೆಂಬ್ಲಿ ನಾವು ಪಕ್ಷ ಸಂಘಟನೆ ಮಾಡಿ ಗೆದ್ದು ಎಲ್ಲಿ ನಮ್ಮ ಜನರ ಸಮಸ್ಯೆ ಚರ್ಚೆ ಮಾಡೋದು? ಕಳೆದ ಬಾರಿ 7-7 ಗೆದ್ದು ಮತ್ತೆ ಗೆಲ್ತೀವಿ ಅನ್ನೋ ಅಂತ ಆತ್ಮವಿಶ್ವಾಸ ಜೆ ಡಿ ಎಸ್ ಮೇಲೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಇವತ್ತಲ್ಲ, ನಾವು ಹೇಳೋಕ್ಕೆ ಗೆಲ್ತೀವಿ, ಅವರು ಹೇಳೋಕ್ಕೆ ಗೆದ್ದು 5 ವರ್ಷ ಏನೆಲ್ಲ ಆಗಿದೆ ನೋಡಿದ್ದೀವಿ, ಜನ ನೋಡಿದಾಗ ಅದನ್ನು ಬದಲಾವಣೆ ತರ್ತಾರೆ. ಮಂಡ್ಯದಲ್ಲಿ ಆಕಾಂಕ್ಷಿತ ತುಂಬಾನೇ ಇದೆ, 16-17 ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾರನ್ನ ಮಂಡ್ಯ ಎಲ್ಲಿಗೂ ಈಸಿ, ತೀರ್ಮಾನ ಮಾಡಲಿಕ್ಕೂ ಈಸಿ, ಯಾವ ಬಂಧನೂ ಇಲ್ಲ. ಆಕಾಂಕ್ಷಿಗಳಿದ್ದಾರೆ, ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲರೂ ಹೊರತುಪಡಿಸಿ ಚಲುವರಾಯ ಸ್ವಾಮಿಯವರೇ ಬಂದು ಆಶ್ಚರ್ಯ ಇಲ್ಲ ಅಂತ ಮಾತಾಡಿದ್ರು. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ.